ಹಾಂ, ತಡೆ ತಗಮ್ಮ. ಹ್ಞೂ, ಓಕೆ, ತಟ್ಟೆ ನೀರು ಹಾಕೋ, ನಾನೊಂದು ಬತ್ತಿ ತಗೊಳ್ತೀನಿ ಇಲ್ಲಿ. ಇವಾಗ ಸುನೀಲ್ಗೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು, ಅದಕ್ಕೋಸ್ಕರ. ನೀರು ಹಾಕೊಂಡಿದ್ದೀನಿ, ಇಟ್ಕೊಳ್ಳಿ. ಹ್ಞೂ, ಸರಿ, ಅಲ್ಲೇ ಅಕ್ಕನಿಗೆ ಎಲ್ಲರಿಗೂ ಅವ್ರಿಗೆ ಒಟ್ಟಿಗೆ ತೆಗೆದು ಬಿಡೋರು ಫ್ಯಾಮಿಲಿಗೆ. ಬರಲಿ, ನೀರು ನೀರಿಗೆ ಆಗ್ಬಿಡೋದು. ನೀನು ಈಚೆ ಹೋಗ್ಬೇಕು. ಪಪ್ಪ ಬಂದ್ಬಿಡ್ತಾ, ನಮಗೆ ಗೊತ್ತೇ ಇರ್ಲಿಲ್ವೇ. ನೀನೇನು ಸೇರಿಸಿ ತೆಗೆಯೋದು. ಮೆಟ್ಲೆ ಹತ್ರ ಇಟ್ಬಿಡಿ. ಏನ್ ರಾಜು, ನಿಮ್ಮ ಅಣ್ಣನ ಹಿಂಗೆಲ್ಲ ಹೇಳ್ ತೆಗಿತಿದ್ಯಾ? ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ತಾ ಇದ್ರಲ್ಲ ಅವ್ರ ಕಣ್ಣು, ಎಲ್ಲಾರ ಕಣ್ಣು ಹೊಂಟೋಗ್ಲಿ. ಸಾಕು, ಅಯ್ಯೋ ಅಯ್ಯೋ, ಅಣೆ ಇಡು, ಅಣಗಿಡು. ಒಂದ್ಸ ಮದ್ವೆ ಎಲ್ಲ ತೆಗ್ದಿರ್ಲಿಲ್ವ ನಿಮ್ಮ ಸುನಿ ಅಣ್ಣಗೆ ಇರಿ ಜಂಜಿಗೆ? ಅದೆಲ್ಲ ಕೂತ್ಬಿಟ್ಪತ್ತಿಯಾ? ಒಬ್ಬ ಬನ್ನಿ ಬನ್ನಿ. ಕಿಂಡೋರ್ ಜಾಯ್, ಕಿಂಡೋರ್ ಜಾಯ್, ಏನ್ ಕಿಂಡೋರ್ ಜಾಯ್? ಅಯ್ಯೋ ಪಪ್ಪ, ಕಿಂಡರ್ ಜಾಯ್ ಇವಾಗ ಪಪ್ಪ ಏನೇನ್ ತಂದಿದೆ ಅದೆಲ್ಲ ತಿನ್ನದೇ ಅನ್ ಕೆಲ್ಸ. ಲೈಟ್ ಹಾಕ್ರಿ, ಲೈಟ್ ಹಾಕ್ಬಿಡಿ ಅಲ್ಲೇ. ಎಸ್, ಮಗನಿಗೋಸ್ಕರ. ಮಗನಿಗೋಸ್ಕರ ಏನೇನೋ ತಂದಿದ್ದಾರೆ, ತರಲಿ, ನಾವು ನಮ್ಮ ಕೆಲಸನ ಶುರು ಮಾಡ್ಕೊಳ್ಳೋಣ. ಏನಾದರೂ ಪಾಪ ತಿನ್ಲಿಕ್ಕೆ ಮಾಡ್ಕೊಳ್ಳೋಣ, ಬಂದವರ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಓ, ಏನೋ ತಂದಿದ್ದಾರೆ, ಏನಂಗಿದೆ? ಓ, ಬುಜ್ಜಿಗೋಸ್ಕರ ಏನೇನೋ ತಂದಿದ್ದಾರೆ. ಅಯ್ಯೋ ಅಯ್ಯೋ, ಇಷ್ಟೊಂದು ಕಿಂಡೋರ್ ಜಾಯ್, ಮಗನ ಕಿಂಡೋರ್ ಜಾಯ್ ಅಂತ ಇಷ್ಟೊಂದು ಇಷ್ಟ ಇಷ್ಟೊಂದ. ಓ, ಎಲ್ರಿಗೂ ಹಂಚ್ತಾ ಇದ್ದಾನೆ. ಓ, ತಾತ್ನಿಗೆ ತಾತ್ನಿಗೆ ಕಿಂಡೋರ್ ಜಾಯ್ ಎಲ್ರಿಗೂ ಹಂಚ್ತಾ ಇದೆ ಬುಜಿ. ಓ, ನನಗೆ. ಅಯ್ಯೋ ಅಯ್ಯೋ, ಓ ಪಪ್ಪನಿಗೂ ರಂಜಾಕಂಗೆ ಎಲ್ಲ ರಂಜಾಕ ಹುಡುಕ್ತಾ ಇದ್ದಾನೆ. ಪಪ್ಪ ನೀನೇ ತಿನ್ಬೇಕಿದೆಲ್ಲನು. ಏ, ನೀನ್ ತಿನ್ನೆ ಪರವಾಗಿಲ್ಲ, ನೀನ್ ತಿನ್ನು, ನೀರ್ ತೋರ್ಸ್ಕೊಬರ್ಬೇಡ ಅಷ್ಟೇ, ಕೈ ತೊಳೆದ್ಬಿಟ್ಟು. ಓಕೆ ಓಕೆ, ನೀನ್ ತಿನ್ನು, ನೀನ್ ತಿನ್ನು, ನೀನ್ ಮಗುನೇ, ನಮಗ್ ಗೊತ್ತು. ನಿಮ್ಮಣ್ಣ ಏನ್ ತಂದ್ಕೊಡ್ರಿ ನಿನ್ಗೆ, ಅದು ಚಂದನೆ ನೋಡಿರಿ ರಂಜು. ಓಕೆ, ಇವಾಗ ಬಂದು ಎಲ್ಲ ಮಗನ್ಗೆ ಏನ್ ಬೇಕೆಲ್ಲ ಕೊಟ್ಬಿಟ್ಟು ಸ್ನಾನಕ್ಕೆ ಹೋದ್ರು. ಇವಾಗ ನಾನು ಹೊಡೆಗಿಟ್ಬಿಡೋಣ ಪಟ ಅಂತ. ಏನ್ ಟಾಪ್ ಅಂತ ಕೊಟ್ಟಿದೆ? ಎಣ್ಣೆ ಬೇಕಾ? ಅದೇ ಪಾಸ್ವರ್ಡು ರಂಜು, ನೀನು ಫ್ಲ್ಯಾಶ್ ಮಾಡ್ದೆ ಅನ್ನಿಸ್ತಲ್ಲ ಅದಕ್ಕೇನು. ಎರಡು ಐಟಮ್ ಅಂದು ಏನೋ, ಎರಡು ಅಂದ್ರೆ ಫಸ್ಟ್ ಹಾಕಿದ್ದೊಂದು, ಅದಿಲ್ಲ ಶೈಲಶ್ರೀನಾ, ಯಾವುದೋ ಒಂದು ಹಾಕೋದು, ಎರಡೇದ ಯಾವುದೋ ಒಂದು ಹಾಕೋದು. ಪೈಸಾ ನೋಡ್ಬಿಡದ ಕೀರ್ ಕೀರ್ ಅವ್ರು ಇಷ್ಟ ಅಲ್ವಾ? ಇಲ್ಲಿ ಗಿಂಡು ಮಾಡಿದೀವಲ್ಲ ಸುಮ್ಮನೆ, ಇಲ್ಲ ಅಂದ್ರೆ ಸ್ವೀಟ್ ಅದೇ ಕಾಲ್ಕಿರಿ. ಇನ್ನೊಂದ್ ಟೈಮ್ ಮಾತಾಡೋಣ. ನಾವೇ ಕಾಣಿಸ್ತಾ ಇಲ್ವಾ? ನಾನ್ ಕಾಣಿಸ್ತಿದ್ದಿಲ್ಲ, ನೀವೆಲ್ಲ ಕಾಣಿಸ್ ಬಗ್ಗೆ ಬಗ್ಗೆ ಸಿಸ್ ಇರಮ್ಮ ನನ್ಸೋಣ. ಶ್ರೀ ಎಲ್ಲ ಸಿಸ್ ಕಾಣಿಸ್ತಿದ್ರೀಗ? ಆಡಿಯೋ ನೆಟ್ವರ್ಕ್ ಇಲ್ಲೇ ಹೇಳಿ.
ನಮ್ಮಿರೋ ನೋಡಿ ಅವ್ರ ಅಪ್ಪ ಬಂದಿರೋದ್ಕಂತ ಫುಲ್ ಖುಷಿ ಆಗಿದ್ರೆ ಬಿಜಿ ಬೇಬಿ ಅವರು. ಜೋರಾಗ ಹೇಳಿದ್ರೆ ಬಂದು ಪಾಸ್ವರ್ಡ್ ಹಾಕೊಂಡು ಏನಿಲ್ಲ ಇದ ಏನು ವೈಫೈ ಏನ ವೈಫೈ ಬಿಡು ಬುಜ್ಜಿ ಬೇಬಿ ಅವ್ರ ಪಪ್ಪನ ಆರ್ಮಿ ಟೋಪಿ ಹಾಕೊಂಡು ಬಂದಿದ್ದಾರೆ ನೋಡಿ ಫುಲ್ ಖುಷಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಬಿಜಿ ಬೇಬಿ ಅಂತ ಅಷ್ಟು ಖುಷಿ ಪಡ್ತಾ ಇದಾರೆ. ಎಣ್ಣೆ ಎಣ್ಣೆ ಇದೆ ಆರ್ಮಿ ಸರ್ ಅಂತೆ ಪುಟ ನಾನು ಆರ್ಮಿ ಸರ್ ಏನಮ್ಮ ನೀರು ತರ್ಬೇಕಣ್ಣ ಹೊಸಿ ಆಯ್ತ ನೀವು ಸ್ವಲ್ಪ ಕಾಯ್ಬೇಕು ಹೇಳಿ ಒಂದ್ ಹಾಕ್ಬಿಟ್ಟೆ ಏನಾಗಲ್ಲ ಅಂದ್ರೆ ಯಾಕೆ ಪ್ಲೇಸ ಕಾಣಿಸ್ತಿಲ್ಲ ಬಾ ಪಾಪ ಬೆಂತಿ ಇಡ್ಸ್ಕೊಂಡು ಎಷ್ಟು 6-7 ತಿಂಗಳಾಗಿದೆ ಬೆಂತಿ ಇಡ್ಕೊಡು ಚೆನ್ನಾಗಿ ಆಲೆ ಆಯ್ತಾ ನೋಡಿದ ಆಲೆ ಸ್ನಾನ ಆಗೋಯ್ತಾ ಬೆಂತಿ ಇಡ್ಕೊಟ್ಬಿಡೋದು ನೋಡಿ ಎಲ್ಲ ರೆಡಿ ಮಾಡ್ಬಿಟ್ಟೋಗಿರೋ ಈಗ ಹೊಡೆ ಮಾಡೋಕ್ಕೆ ಈಸಿ ಆಯ್ತು ಈಗ ಆಡಿಸಿ ಅಯ್ಯಪ್ಪ ಆದರೂ ಬೆಳಗ್ಗೆ ಎಷ್ಟು ಸಿ ಕೆಲಸ ಮಾಡಿದ್ರು ಅಜ್ಜು ಕೂತ್ಬಿಡಿ ನಿಮಗೆ ನಂಗೆ ಸೊಂಟ ನೋಯ್ತೈತೆ ನನಗೆ ಅಸ್ತ ನೋಯ್ತಲ್ಲ ಸೊಂಟ ಫುಲ್ ನೋವು ನಾನು ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಆಗೋದಿಲ್ಲ ಖುಷಿ ಮುಂದೆ ನೋವೆಲ್ಲ ಏನು ಹೌದು ಹೌದು ಮುಳುಗೋಗ್ಬಿಟ್ರೆ ಖಂಡಿತ ಈಗ ಅವ್ರ ಒಡೆ ಮಾಡಿಕೊಟ್ರೆ ಸುರಿಂದ ಒಡೆ ಅಂದರೆ ತುಂಬ ಇಷ್ಟ ಸ್ವಲ್ಪ ಆರಾಮಾಗಿ ಈಗ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ಚಿಬಿಡ್ತಾರೆ ಮೊದಲು ದೇವ್ರ ದೀಪ ಅದಕ್ಕೆ ಬತ್ತಿ ಹಾಕ್ಬೇಕು ರಂಜು ಆ ಬತ್ತಿನೆಲ್ಲ ತಗೊಂಡಿದ್ದೀವಲ್ಲ ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಚಿಬಿಡು ಸುರಿಯಣ್ಣ ಬಂದು ಪೂಜೆ ಮಾಡಿಬಿಟ್ಟು ಈಗ ಎಲ್ಲರೊಂದು ಹರಟೆ ಹೊಡ್ಕೊಂಡು ಒಡೆ ತಿಂತಾರೆ ನಾವು ಅನ್ಕೊಳ್ತಾ ಇರ್ತೀವಿ ನಾವು ಮಾತ್ರ ಇಲ್ಲಿ ಬೇಜಾರು ಮಾಡ್ಕೊಳ್ತಾ ಇರ್ತೀವಿ ಅಂತ ಅವರು ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಅಂದರೆ ಅವ್ರು ಇಲ್ಲಿ ಒಂದು ವಾರದ ಹಿಂದೆ ಬರಬೇಕಿತ್ತು ಸುನೀಲ್ ಅವರು ನಿಜವಾಗ್ಲೂ ಅಲ್ಲಿ ಏನೇನೋ ತುಂಬ ಮಳೆ ಇರೋದ್ರಿಂದ ಅಲ್ಲೆಲ್ಲ ತುಂಬ ಮರ ಎಲ್ಲ ಬಿದ್ದು ಆರ್ಮಿ ವ್ಯಾನ್ ಮೇಲೆ ಬಿದ್ದು ಪಾಪ ಅವ್ರಿಗೂ ಕೂಡ ತುಂಬಾ ಏಟ್ ಆಗಿ ತುಂಬ ಜನ ಸ್ವಲ್ಪ ಜನ ತೀರ್ಕೊಂಡ್ರು ಅದೇ ಇದರಿಂದ ಅಲ್ಲಿ ಹೋಗೋಕೆ ಬರೋಕೆ ಹಿಂಸೆಯಾಗಿ ಅಪ್ಪ ಒಂಥರ ಅದೆಲ್ಲ ನೆನೆಸ್ಕೊಳ್ತಾ ಇದ್ರೆ ನಿಜವಾಗ್ಲೂ ಹತ್ರದಿಂದ ನೋಡ್ತಾ ಇದ್ರೆ ನಾವು ಅನ್ಕೋಬೋದು ಏನಂತ ಅಂದರೆ ಅಲ್ಲಿ ಅಯ್ಯೋ ಆರ್ಮಿಗೆ ಹೋಗಿದ್ದಾರೆ ಅವ್ರು ಅಲ್ಲಿದ್ದಾರೆ ಇವ್ರು ಇಲ್ಲಿದ್ದಾರೆ ಅಂತ ಅನ್ಕೋಬೋದು ಅದೇ ಅವರು ಪಟ್ಟಂಥ ಕಷ್ಟಗಳನ್ನ ಹೇಳ್ಕೊಬಿಟ್ರಂತೂ ನಿಜವಾಗ್ಲೂ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತಾ ಇಲ್ಲೆಲ್ಲ ಇಲ್ಲಿ ಹೆಂಡತಿನ ಬಿಟ್ಟು ಮಕ್ಕಳನ್ನ ಬಿಟ್ಟು ಎಲ್ಲರನ್ನೂ ಬಿಟ್ಟು ಅಷ್ಟು ಯಾರೂ ಕಾಣದೇ ಇರೋ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಡ್ಯೂಟಿನ ಮಾಡ್ತಾರೆ ಬಿಸಿಲು ಮಳೆ ಚಳಿ ಟೈಮ್ ಟೈಮ್ ಊಟ ಆಗ್ಬೋದು ತಿಂಡಿ ಆಗ್ಬೋದು ನಿದ್ರೆ ಆಗ್ಬೋದು ಅದರಲ್ಲೂ ಕೂಡ ಒಂದು ಶತ್ರುಗಳಲ್ಲಿ ಇರ್ತಾರೆ ಅವ್ರ ಮುಂದೆ ಎಲ್ಲ ಹೋರಾಡಿ ಒಂದು ಜಾಗದಲ್ಲಿ ಇರ್ತಾರೆ ಅವ್ರ ಜೀವನ ಕೈಯಲ್ಲಿ ಹಿಡ್ಕೊಂಡು ಅಂತ ಒಂದು ಪ್ಲೇಸಲ್ಲಿ ಅವ್ರು ವಾಸ ಮಾಡಿ ಅಲ್ಲಿಂದ ರಿಟರ್ನ್ ವಾಪಸ್ ಮನೆಗೆ ಬರ್ತಾರಲ್ಲ ಅದ್ರ ಇದೇ ಒಂಥರ ಹಾಗಾಗಿ ನಾವು ಯಾವಾಗಲೂ ಅವ್ರು ಬರಬೇಕಾದ್ರೆ ಪ್ರತಿ ಶರೀರನೂ ಕೂಡ ಅವ್ರಿಗೆ ಒಂಥರ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಳ್ತಾ ಇರ್ತೀವಿ ಸುಮ್ಮನೆ ಓ ಆರ್ಮಿ ಅವರಲ್ವ ಅಲ್ಲಿ ಹೋಗಿದ್ದಾರೆ ಬರ್ತಾರೆ 6 ತಿಂಗಳು ಬಿಟ್ಟು ಅಂದ್ಕೊಂಡ್ರೆ ಅದೇನಿಲ್ಲ ಅದೇ ಇದನ್ನೆಲ್ಲ ನೆನೆಸ್ಕೊಂಡು ಇದನ್ನೆಲ್ಲ ಹೇಳ್ತು ಅಂತಂದರೆ ಕಣ್ಣಲ್ಲಿ ನಿಜವಾಗ್ಲೂ ನೀರು ಬರುತ್ತೆ ಅಲ್ಲಿ ಇಲ್ಲಿರೋರು ಓ ಅಲ್ಲಿದ್ದಾರೆ ಅಂತ ಇವರು ಕೂಡ ಬೆಳಗ್ಗೆ ಆಯಿತು ಸಂಜೆ ಆಯಿತು ಏನೋ ಎತ್ತೋ ಅನ್ನೋ ಒಂದು ಭಯದಲ್ಲಿ ನಾವುಗಳು ಕೂಡ ಮನೆಯಲ್ಲಿ ಬದುಕ್ತಾ ಇರ್ತೀವಿ ಅಲ್ಲಿ ಅವರು ಕೂಡ ಒಂದು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅವ್ರ ಸೇಫ್ಟಿನ ಅವರು ತುಂಬಾ ಕೇರ್ ಮಾಡಬೇಕಾಗುತ್ತೆ ಅದರಲ್ಲೂ ಪ್ರತಿ ಜಾಗದಲ್ಲೂ ಕೂಡ ಒಂದೇ ಥರ ಇರ್ತಾರೆ ನಮ್ಮ ಆರ್ಮಿಯವ್ರಿಗೆ ಏನಕ್ಕಾಗಲ್ಲ ತುಂಬ ಕಠಿಣವಾದ ಜಾಗಗಳಲ್ಲೂ ಇರ್ತಾರೆ ಒಂದು ಸ್ವಲ್ಪ ಚೆನ್ನಾಗಿರೋ ಜಾಗಗಳಲ್ಲೂ ಇರ್ತಾರೆ ಮಳೆ ಬಂದರೂ ಡ್ಯೂಟಿ ಮಾಡಬೇಕು ಬಿಸಿಲಿದ್ರು ಡ್ಯೂಟಿ ಮಾಡಬೇಕು ಪ್ರತಿ ಒಂದು ಜಾಗದಲ್ಲಿ ಅವ್ರು ಡ್ಯೂಟಿ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮ್ಗೆ ಎಲ್ಲರಿಗೂ ಒಂದೇ ಥರ ಸಿಗುತ್ತೆ ಅಂತ ಹೇಳ್ಕೊಳ್ಳೋದು ಕೂಡ ಆಗೋದಿಲ್ಲ ಒಂದೊಂದು ಜಾಗ ಒಂದೊಂದು ಥರ ಇರುತ್ತೆ ಎಲ್ಲ ಜಾಗದಲ್ಲೂ ಒಂದೇ ಥರ ಇರಲ್ಲ ಊಟ ತಿಂಡಿ ವ್ಯವಸ್ಥೆಗಳು ಪಾಪ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಊಟ ತಿಂಡಿ ವ್ಯವಸ್ಥೆಗೆ ಏನು ಅಂತಂದರೆ ಅವರಿರೋ ಪ್ಲೇಸ್ಗಳ ಮೇಲೆ ಜಾಗಗಳ ಮೇಲೆ ನಿಜವಾಗ್ಲೂ ಹೋಗುತ್ತೆ
ಭಯಂಕರ ಹೇಳ್ಕೋಬೇಕು ಅಂದರೆ ಎಲ್ಲ ನೆನೆಸ್ಕೊಳ್ತಾ ಇದ್ರೆ. ಆದ್ರೂ ಕೂಡ ಮನೇಲಿರೋರು ಭಯ ಪಟ್ಕೋತಾರಂತೆ. ಅವ್ರು ಆರ್ಮಿಲಿ ಇದ್ರು ಕೂಡ ನಮ್ಗಳ ಜೊತೆ ಏನು ಹೇಳ್ಕೊಳ್ದಂದ್ರೆ ಅಲ್ಲಿ ಹಾಂ ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿರಿ ಅಂತಾರಲ್ಲ, ಅದನ್ನ ನೆನೆಸ್ಕೊಂಡ್ರೆ ಇನ್ನೂ ಒಂಥರ ಅನ್ನಿಸ್ತಾ ಇರುತ್ತೆ. ಎಲ್ಲ ಹಾಕಿದ್ದೀನಿ, ಬೈತಾ ಇರಲಿ. ಎಷ್ಟೋ ಗಲಾಟೆ ಮಾಡೋದು ನಿನ್ನ ಪೊಲೀಸ್ ತರಿಸ್ತೀವಂದ್ರೆ ಇವನು ಒಂದು ಫೋನ್ ತಗೊಂಡು ಅಲ್ಲೋ ಪೊಲೀಸ್ ಈ ಸಣ್ಣ ಮರಿಗೌಡ ಹಿಡ್ಕೊಂಡು ಸಣ್ಣ ಮರಿಗೌಡ ಅಂದನು ಸಣ್ಣ ದೊಡ್ಡವನಾಗೋದವ್ ನನ್ ಚಿಕ್ಕವನವನು ಅವನ್ಗೆ ಏನ್ ಬೇಕೋ ಅದ ಅವನೇ ಟಿವಿಲಿ ಹಾಕತ್ತಾನೆ. ಬಜ್ಜಿ ನೋಡಿ ಅವ್ರ ಪಪ್ಪನ ಜೊತೆ ಆಟ ಆಡ್ತಾ ಇದ್ದಾನೆ. ಏನೋ ಹಿಂಗ್ ಕುದುರೆ ಮಾಡ್ಕೋ ಪಪ್ಪ, ನಾನು ಹಿಂಗ್ ಮಾಡ್ಕೋ ಪಪ್ಪ, ನಾನು ಆಟ ಆಡಿಸು ಪಪ್ಪ, ಎಷ್ಟು ಗೋಳು ಕೊಡ್ತಾ ಇದ್ದಾನೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗೋಳು ಕೊಡ್ತಾ ಇದ್ದಾನೆ ಬಜ್ಜಿ ಅವ್ರ ಪಪ್ಪ. ಅವ್ರ ಪಪ್ಪ ಅಂದ್ರೆ ನನಗೆ ಎಷ್ಟು ಇಷ್ಟ ಅಂತ ನಿಮಗೂ ಗೊತ್ತಿದೆ. ಇನ್ಬಾಕಿ ಮಕ್ಕಳಾಗಿದ್ರೆ ಬಂದ ತಕ್ಷಣ ನಾವು ಬಂದರು ಏನೋ ಅನ್ನಂಗಿದ್ರು, ಅವನಿಗಂತೂ ಅವ್ರ ಪಪ್ಪನೇ ಪ್ರಪಂಚ. ಅಂದರೆ ಗೊತ್ತಾಗುತ್ತೆ ಅನ್ನಂಗಿದೆ ನಿಮ್ಗೆ ವೀಡಿಯೋ ಎಲ್ಲ ನೋಡಿದ್ರೆ ಅವ್ರ ಅಪ್ಪನೇ ಎಷ್ಟು ಇಷ್ಟಪಡ್ತಾನೆ ಅಂತೇಳಿ. ಅವ್ನು ಎಲ್ಲರಿಗಿಂತ ಅವ್ನು ಜಾಸ್ತಿ ಇಷ್ಟ ಇಷ್ಟಪಡೋದು. ನಾವೆಲ್ಲರೂ ಕೂಡ ಇಲ್ಲೇ ಇದ್ರು ಕೂಡ ನಿನಗೆ ಯಾರು ಇಷ್ಟ ಅಂದರೆ ಅವ್ನು ನೀವು ಇಷ್ಟ ಅಂತ ಹೇಳೋದೇ ಇಲ್ಲ, ಅವ್ಳು ನಮ್ಮ ಪಪ್ಪ ಇಷ್ಟ ನನಗೆ ಅಂತ ಹೇಳ್ತಾನೆ. ಮಕ್ಕಳಿಗೆ ಅವ್ರ ಅಪ್ಪ ಅಂದರೆ ತುಂಬ ಇಷ್ಟ ಅಲ್ವಾ. ಮತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇವಾಗ. ಇವತ್ತೇ ನಾನ್ ವೆಜ್ ಇಲ್ಲ, ಗಿಣ್ಣು ಮತ್ತು ಮೊಟ್ಟೆ ಸಾಂಬಾರು ರೈಸು ವಡೆ ಎಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ನನಗೆ ಯಾಕೆ ಊಟ ಬೇಡ ಅನ್ನಿಸ್ತು, ಅದಕ್ಕೆ ಅವರೆಲ್ಲ ಊಟ ಮಾಡ್ತಿದ್ರು. ನಾನು ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ರಂಜುದ ತಟ್ಟೆ ವೀಡಿಯೋ ಮಾಡ್ತಿದ್ರೆ ನಂಗೆ ದೃಷ್ಟಿ ಆಗ್ಬಿಡ್ತು ಅಂತ ಮುಖ ಮುಚ್ಕೋತಾ ಇದ್ದಾಳೆ. ಈಗಲೂ ರಂಜುಗೆ ನಗ ಅಂದರೆ ಟಿ ವಿ ಸೌಂಡ್ ಇತ್ತು, ಹಾಗಾಗಿ ನಾನು ನ್ಯೂಟ್ ಮಾಡ್ಬಿಟ್ಟು ಮತ್ತೆ ವಾಯ್ಸ್ ಕೊಡ್ತಾ ಇದ್ರಿ. ಇವಾಗ ರಂಜು ಇಲ್ಲೇ ಇರೋದ್ರಿಂದ ಮತ್ತೆ ನಗ್ತಾ ಇದ್ದಾಳೆ. ಸುನಿಲು ಶೈಲು ಕೂತ್ಕೊಂಡು ಅಲ್ಲಿ ಊಟ ಮಾಡ್ತಿದ್ದಾರೆ, ನಾವೆಲ್ಲ ಈ ಸೈಡಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ಓಕೆ ಬಾಯ್. ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಒಳ್ಳೊಳ್ಳೆ ವೀಡಿಯೋ ಆಗ್ತಾ ಇರ್ತೀನಿ, ನೋಡ್ತಾ ಇರಿ.